ಫ್ರೆಂಡ್ಸ್ ಬನ್ನಿ, ಇವಾಗ ಪೇಮೆಂಟ್ ಶೀಟ್ ಮಾಡೋಣ. ಯಾವ ರೀತಿ ಪೇಮೆಂಟ್ ಶೀಟ್ ಮಾಡ್ತೀವಿ, ಅದರಲ್ಲಿ ಏನೇನು ಕಂಪೊನೆಂಟ್ಸ್ ಇರುತ್ತೆ, ಯಾವ ರೀತಿ ಡಿಡಕ್ಷನ್ಸ್ ಆಗುತ್ತೆ, ಯಾವ ರೀತಿ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು, ಟೋಟಲ್ ಆಗಿ ನಮಗೆ ನೆಟ್ ಪೇಮೆಂಟ್ ಹೇಗೆ ಸಿಗುತ್ತೆ ಅನ್ನೋದು ನಮಗೆ ಇವಾಗ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಅದಕ್ಕೆ ನಾವೇನು ಮಾಡಬೇಕು, ಕೆಲವೊಂದು ಒಂದು ಫಾರ್ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಆ ಒಂದು ಫಾರ್ಮ್ಯಾಟ್ ಈ ಥರ ಹಾಕ್ಕೋಬೋದು. ಅದರಲ್ಲಿ ಸೀರಿಯಲ್ ನಂಬರ್, ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್, ಡೆಸಿಗ್ನೇಷನ್, ಬೇಸಿಕ್ ಅಂದರೆ ಬೇಸಿಕ್ ಪೇಮೆಂಟ್ ಎಷ್ಟು ಬರ್ತಿದೆ ಅವ್ರಿಗೆ, ನೆಕ್ಸ್ಟ್ ಅದರಿಂದ ಎಚ್ ಆರ್ ಎ ಎಷ್ಟು ಅಂದರೆ ಈ ಪರ್ಸೆಂಟೇಜ್ ಅನ್ನೋದು ಫಿಕ್ಸ್ಡ್ ಇಲ್ಲ, ನಾನು ಅಪ್ರಾಕ್ಸಿಮೇಟ್ ಆಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಡಿ ಎ ಟಿ ಎ ಇವೆಲ್ಲ ಅಲೋಯೆನ್ಸಸ್. ನೆಕ್ಸ್ಟು ಈ ಒಂದು ಅಲೋಯೆನ್ಸಸ್ ಏನಪ್ಪ ಅಂತಂದರೆ ಬೇಸಿಕ್ ಪ್ಲಸ್ ಆಲ್ ಅಲೋಯೆನ್ಸಸ್ ಬಂದರೆ ನಮಗೆ ಟೋಟಲ್ ಅರ್ನಿಂಗ್ಸ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಸ್ಯಾಲ್ರಿಯಿಂದ ಡಿಡಕ್ಷನ್ ಆಗುತ್ತೆ, ಕೆಲವೊಂದು ಪಿ ಎಫ್, ಇ ಎಸ್ ಐ, ಲೋನು, ಎಲ್ ಐ ಸಿ ಇಂಥವೆಲ್ಲ ನಮ್ಗೆ ಏನಪ್ಪ ಅಂದರೆ ಡಿಡಕ್ಷನ್ಸ್ ಆಗ್ತಾ ಇರ್ತವೆ. ಈ ಒಂದು ಡಿಡಕ್ಷನ್ಸ್ ಅನ್ನೋದು ಇವೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇ, ಫಿಕ್ಸ್ಡ್ ಅಂತ ಏನೂ ಇಲ್ಲ ಪರ್ಸೆಂಟೇಜ್, ನಾನು ಒಂದು ಅಂದಾಜ್ ಮೇಲೆ ಹಾಕ್ಕೊಂಡಿದ್ದೀನಿ, ನೀವು ಬೇಕಂದ್ರೆ ಹಾಕ್ಕೋಬೋದು. ಇದು ಟೋಟಲ್ ಡಿಡಕ್ಷನ್ಸ್ ಅಂತಂದರೆ ಈ ಒಂದು ಮೂರು ಸೇರಿ ಇಷ್ಟು ಟೋಟಲ್ ಬರುತ್ತೆ. ನೆಕ್ಸ್ಟು ಫೈನಲ್ ಆಗಿ ನಮಗೆ ಎಷ್ಟು ಬರುತ್ತೆ ಅಂತ, ನೆಟ್ ಅಮೌಂಟ್ ಆರ್ ನೆಟ್ ಸ್ಯಾಲ್ರಿ ಅಂತ ಕರಿತೀವಿ. ಅದನ್ನು ಬೇಕಂದ್ರೆ ಇದನ್ನ ಟೋಟಲ್ ಅರ್ನಿಂಗ್ಸ್ ಆದರೂ ಅನ್ಬೋದು ಅಥವಾ ಗ್ರಾಸ್ ಸ್ಯಾಲ್ರಿ ಅಂತಲೂ ಕರಿಬೋದು. ಫಸ್ಟು ಎಂಪ್ಲಾಯಿ ನೇಮು ಡೆಸಿಗ್ನೇಷನ್ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಅರುಣ್ ಅಂತಿದ್ದಾರೆ, ಇವ್ರು ಬಂದುಬಿಟ್ಟು ಹೆಡ್ ಮಾಸ್ಟರ್ ಅಂತ. ಇವರಿಗೆ ಬೇಸಿಕ್ ಬಂದುಬಿಟ್ಟು ಒಂದು 45,000 ಬರ್ತಿದೆ, ಹಾಗಾಗಿ ಇವ್ರಿಗೆ ಒಂದು ಎಚ್ ಆರ್ ಎ 5% ಅಂತ. ಇವಾಗ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ನಾವು ಫಸ್ಟು ಒಂದು ಫಾರ್ಮುಲಾವನ್ನ ಹಾಕೋಣ ಪರ್ಸೆಂಟೇಜ್ಗೆ. ಈಕ್ವಲ್ಸ್ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಫಾರ್ಮುಲಾ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ನಾವು ಈಕ್ವಲ್ಸ್ ಹಾಕ್ತೀವಿ. ಇವಾಗ ಬೇಸಿಕ್ ಸ್ಯಾಲ್ರಿ ಯಾವುದ್ರಲ್ಲಿದೆ, ಈ 4 ಅಲ್ಲಿದೆ, ಇಂಟು ಪರ್ಸೆಂಟೇಜ್ ಎಷ್ಟು, 5/100 ಎಂಟರ್ ಮಾಡಿ. ಎಚ್ ಆರ್ ಎ 2,250. ನೆಕ್ಸ್ಟ್ ಅದೇ ರೀತಿ ಸಿ ಸಿ ಎ ಬೆಸ್ಟ್ ಆನ್ ಬೇಸಿಕ್ ಸ್ಯಾಲ್ರಿ ಮೇಲೆ ತಗೋಬೇಕು. ಅದೇ ರೀತಿ ಫಾರ್ಮುಲಾ ಹಾಕೋಣ, ಈಕ್ವಲ್ಸ್ ಈ 4 × 3/100 ಎಂಟರ್. ನೆಕ್ಸ್ಟ್ ಅದೇ ರೀತಿ ಡಿ ಎ ಈಕ್ವಲ್ಸ್ ಬೇಸಿಕ್ ಸ್ಯಾಲ್ರಿ ಇಂಟು ಎಷ್ಟು ಪರ್ಸೆಂಟೇಜ್, 2% / 100. ನೆಕ್ಸ್ಟ್ ಟಿ ಎ ಟ್ರಾವೆಲಿಂಗ್ ಅಲವೆನ್ಸಸ್ ಈಕ್ವಲ್ಸ್ ಬೇಸಿಕ್ ಸ್ಯಾಲ್ರಿ ಇಂಟು 1/100 ಎಂಟರ್. ಇವಾಗ ನಾವು ಇಷ್ಟೂನ ಆ್ಯಡ್ ಮಾಡ್ಕೋಬೇಕು. ಬೇಸಿಕ್ ಪ್ಲಸ್ ಅಲವೆನ್ಸಸ್ ಮಾಡಿದ್ರೆ ನಮಗೆ ಗ್ರಾಸ್ ಅಮೌಂಟ್ ಬರುತ್ತೆ ಅಥವಾ ಟೋಟಲ್ ಅರ್ನಿಂಗ್ಸ್ ಬರುತ್ತೆ. ಇವಾಗ ಆ್ಯಡ್ ಮಾಡೋಣ. ಆಲ್ರೆಡಿ ನಿಮಗೆ ಟೋಟಲ್ ಮಾಡಿದ್ರು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಇದರಲ್ಲಿ. ಸಮ್ ಓಪನ್ ದಿ ಬ್ರಾಕೆಟ್ ಸೆಲೆಕ್ಟ್ ದ ರೇಂಜ್ ಕ್ಲೋಸ್ ದಿ ಬ್ರಾಕೆಟ್ ಎಂಟರ್. ಅಲ್ಲಿಗೆ ಎಷ್ಟು ಬರ್ತಿದೆ ಇವ್ರಿಗೆ ಅಂತಂದರೆ 49,950 ಬರ್ತಿದೆ. ಇವಾಗ ನಮ್ಮ ಒಂದು ಸ್ಯಾಲ್ರಿಯಿಂದ ಎಷ್ಟೆಷ್ಟು ಡಿಡಕ್ಷನ್ಸ್ ಆಗುತ್ತೆ ಅಂತ ನೋಡೋಣ. ಇವಾಗ ಈ ಒಂದು ಪಿ ಎಫ್ 12% ಇದ್ರ ಮೇಲೆ ಈಕ್ವಲ್ಸ್ ಹಾಕಿ, ಈಕ್ವಲ್ಸ್ ಈ ಒಂದು ಗ್ರಾಸ್ ಅಂದರೆ ಟೋಟಲ್ ಅರ್ನಿಂಗ್ಸ್ ಇಂಟು 12/100 ಎಂಟರ್. ಇ ಎಸ್ ಐ ಈಕ್ವಲ್ಸ್ ಈ ಒಂದು ಟೋಟಲ್ ಅರ್ನಿಂಗ್ಸ್ ಯಾವುದ್ರಲ್ಲಿದೆ, ಜೆ 4 ಇಂಟು 4/100 ಎಂಟರ್. ನೆಕ್ಸ್ಟ್ ಲೋನ್ 10% ಇದೆ. ಇವಾಗ ನಾವೇನು ಮಾಡೋಣ, ಈಕ್ವಲ್ಸ್ ಆಗಬೇಕು. ಈಕ್ವಲ್ಸಲ್ಲಿ ಜೆ 4 × 10/100. ಇವಾಗ ಟೋಟಲ್ ಡಿಡಕ್ಷನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಂದು ಟೋಟಲ್ ಡಿಡಕ್ಷನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೀನ್ಸ್ ಯಾವ್ದಾವುದು, ಪಿ ಎಫ್, ಇ ಎಸ್ ಐ, ಲೋನ್, ಇವು ಮೂರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು, ಈಕ್ವಲ್ಸ್ ಸಮ್ ಓಪನ್ ದಿ ಬ್ರಾಕೆಟ್ ರೇಂಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಇಷ್ಟು ಬಂದಿದೆ. ಇವಾಗ ನಮಗೆ ನೆಟ್ ಅಮೌಂಟ್ ಹೇಗೆ ಸಿಗುತ್ತೆ ಅಂತಂದರೆ, ಗ್ರಾಸ್ ಸ್ಯಾಲ್ರಿ ಮೈನಸ್ ಟೋಟಲ್ ಡಿಡಕ್ಷನ್ಸ್ ಮಾಡಿದಾಗ ನಮಗೆ ಏನಾಗುತ್ತೆ, ನೆಟ್ ಅಮೌಂಟ್ ಸಿಗುತ್ತೆ. ಇವಾಗ ಇಲ್ಲಿ ಗ್ರಾಸ್ ಅಂತಂದರೆ ಇಲ್ಲಿ ಮೀನ್ಸ್ ಟೋಟಲ್ ಅರ್ನಿಂಗ್ಸ್ ಅಂತ. ಈ ಒಂದು ಟೋಟಲ್ ಅರ್ನಿಂಗ್ಸ್ನ ನಾವು ಲೆಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ನೆಟ್ ಅಮೌಂಟ್ ಸಿಗುತ್ತೆ. ಬನ್ನಿ ಫಾರ್ಮುಲನ ಹಾಕೋಣ, ಈಕ್ವಲ್ಸ್ ನೆಟ್ ಅಮೌಂಟ್ ಅಥವಾ ನೆಟ್ ಟೋಟಲ್ ಅರ್ನಿಂಗ್ಸ್ ಎಲ್ಲಿದೆ, ಇದರಿಂದ ನಾವೇನ ಡಿಡಕ್ಟ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು ಅಂದರೆ ಟೋಟಲ್ ಡಿಡಕ್ಷನ್ಸ್ನ ಲೆಸ್ ಮಾಡಿದಾಗ ನಮಗೆ ಸಿಗೋ ಒಂದು ಅಮೌಂಟೇ ನೆಟ್ ಅಮೌಂಟ್ ಅಂತ. ಎಷ್ಟಿದೆ, 36,963 ಇದೆ. ಸೊ ಅದೇ ರೀತಿ ಬೇರೆಯವ್ರಿಗೂ ಅಪ್ಲೈ ಮಾಡೋಣ ನೋಡಿ. ಇದಕ್ಕೂ ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ಸಿಂಪಲ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಒಂದು ಒನ್ಸ್ ನೀವು
ಫಾರ್ಮ್ ಎಂಟರ್ ಮಾಡಿದ್ರೆ ಅಂತಂದ್ರೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡಾಗ ಎಲ್ಲದಕ್ಕೂ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಎಷ್ಟು ಮಿನಿಮಮ್ ಪೇಮೆಂಟ್ ತಗೊಂಡ, ಮಿನಿಮಮ್ ಪೇಮೆಂಟ್ ಅಥವಾ ಮಿನಿಮಮ್ ಪೇಮೆಂಟ್ ಆದರೂ ತಗೋಬೋದು ಅಥವಾ ಅಮೌಂಟ್ ಆದರೂ ತಗೋಬೋದು. ನಾನು ಇವಾಗ ಮಿನಿಮಮ್ ಅಮೌಂಟ್ ತಗೊಂತೀನಿ, ಮಿನಿಮಮ್ ನೆಟ್ ಅಮೌಂಟ್ ಎಷ್ಟು ಅಂತ. ನೆಕ್ಸ್ಟ್ ಅದೇ ರೀತಿ ಮ್ಯಾಕ್ಸಿಮಮ್ ಅಮೌಂಟ್ ಯಾರಿಗೆ ಬರ್ತಿದೆ, ಮ್ಯಾಕ್ಸಿಮಮ್ ನೆಟ್ ಅಮೌಂಟ್. ಇವಾಗ ಮಿನಿಮಮ್ ನೆಕ್ಸ್ಟ್ ಮ್ಯಾಕ್ಸಿಮಮ್ ನಿಮಗೆ ಫಾರ್ಮುಲಾ ಹೇಗೆ ಅದನ್ನ ಫೈಂಡ್ ಔಟ್ ಮಾಡ್ತೀವಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ಗೆ ನೋಡಿ. ಇಲ್ಲಿ ಅದಕ್ಕೂ ಒಂದು ಫಾರ್ಮುಲಾ ಇದೆ, ಈಕ್ವಲ್ಸ್ ಎಮ್ ಐ ಎನ್ ಓಪನ್ ದಿ ಬ್ರಾಕೆಟ್. ನಾವು ಯಾವ ಒಂದು ಸೆಲ್ಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಆ ಒಂದು ರೇಂಜ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೂ ನಮಗೆ ಮಿನಿಮಮ್ ಬೇಕು ಅಂತಂದರೆ ನೋಡಿ, ಮಿನಿಮಮ್ ಅಂದರೆ ಕಡಿಮೆ ಅನ್ನೋದು ಎಷ್ಟಿದೆ, 12,327. ನೆಕ್ಸ್ಟು ಮ್ಯಾಕ್ಸಿಮಮ್ ನೆಟ್ ಪೇಮೆಂಟ್ ಯಾರ್ದಿದೆ ಅಥವಾ ಎಷ್ಟು ಬರ್ತಿದೆ ಅಂತಂದರೆ ಈಕ್ವಲ್ಸ್ ಎಮ್ ಎ ಎಕ್ಸ್ ಮ್ಯಾಕ್ಸ್ ಓಪನ್ ದಿ ಬ್ರಾಕೆಟ್ ಸೆಲೆಕ್ಟ್ ದ ರೇಂಜ್ ಅಂಡ್ ಕ್ಲೋಸ್ ದಿ ಬ್ರಾಕೆಟ್ ಎಂಟರ್ ಮಾಡಿ, ಇಷ್ಟು ಬರ್ತಿದೆ. ಹಾಗಾದರೆ ನಮ್ಗೆ ಇನ್ನೊಂದಿದೆ, ಇವಾಗ ಬೇಸಿಕ್ ಪೇ ಅನ್ನೋದು ಒಂದು 20,000 ಮೇಲೆ ಎಷ್ಟು ಜನದಿದೆ ಅಂತ ಫೈಂಡ್ ಔಟ್ ಮಾಡೋಣ. ಹೂಸ್ ಬೇಸಿಕ್ ಸ್ಯಾಲರಿ, ಹೂಸ್ ಬೇಸಿಕ್ ಸ್ಯಾಲರಿ ಗ್ರೇಟರ್ ದ್ಯಾನ್ 20,000 ಅಂದರೆ ಎಷ್ಟು ಜನದ್ದು ಒಂದು ಬೇಸಿಕ್ ಪೇ ಅನ್ನೋದು ಒಂದು 20,000 ಮೇಲೆ ಇದೆ ಅಂತ ಅಂದರೆ ಕೌಂಟ್ ಮಾಡಬೇಕು ಎಷ್ಟು ಜನದ್ದು ಒಂದು ಬೇಸಿಕ್ ಪೇಮೆಂಟು ಒಂದು 20,000 ಮೇಲೆ ಇದೆ ಅಂತಂದರೆ ಅದಕ್ಕೆ ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ? ಈಕ್ವಲ್ಸ್ ಕೌಂಟಿಫ್ ಓಪನ್ ದ ಬ್ರಾಕೆಟ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕಮ ಓಪನ್ ಡಬಲ್ ಇಂಟೆಡ್ ಕಮ ಗ್ರೇಟರ್ ದ್ಯಾನ್ ಈಕ್ವಲ್ಸ್ 20,000 ಕ್ಲೋಸ್ ದ ಬ್ರಾಕೆಟ್ ಕ್ಲೋಸ್ ಡಬಲ್ ಇಂಟೆಡ್ ಕಮ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಅಂದರೆ ಎಷ್ಟು ಜನದ್ದಿದೆ ಬೇಸಿಕ್ ಸ್ಯಾಲ್ರಿ ಎಬೋ 20,000 ಅಂತಂದರೆ ಎಷ್ಟು ಜನದ್ದಿದೆ, 3,000 ಇದೆ ಅಂದರೆ ತ್ರೀ ಮೆಂಬರ್ಸ್ ಅಂದರೆ 45,000 35,000 25,000. ಹಾಗಾಗಿ ನಮಗೆ ಇಲ್ಲಿ ಎಷ್ಟು ಜನ ಸಿಗ್ತಾರೆ, 3 ಮೆಂಬರ್ಸ್ ಸಿಗ್ತಾರೆ ಅಂತ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಪೇಮೆಂಟ್ ಶೀಟ್ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.